ಕೊಯ್ಲು ಕ್ಷೇತ್ರದ ಭಕ್ತರು, ನಮ್ಮ ಬಂಟ್ವಾಳ ತಾಲೂಕಿನವರಾದಂಥ ಗೊಂಡಾಲ ಸಚ್ಚಿದಾನಂದ ಶೆಟ್ಟಿ ಅವರಿಂದ ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ನಮ್ಮ ಸಂಚಾಲಕರುಗಳಾದಂಥ ತಾರಾನಾಥ್ ಕೊಟ್ಟಾರಿ ಮತ್ತು ಭುವನೇಶ್ ಬಚ್ಚನರ್ಗ ಇವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರತಕ್ಕಂಥ ತಾವೆಲ್ಲ ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮ ಬಂಧುಗಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ, ಮೊದಲಾಗಿ ಬಂಡಾರ ಸಚ್ಚನ ಅವರು ಈ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭಿಸಬೇಕೆಂದು ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ಈ ಪೂರ್ವಭಾವಿಯಾಗಿ ನಾವು ಈ ಸಭೆಯಲ್ಲಿ ಪತ್ರಿಕಾ ಮಾಧ್ಯಮಗಳು ಒಂದು ವಿಷಯವನ್ನು ತಿಳಿಯಿಸಿಕೊಂಡು ಉದ್ದೇಶದಿಂದ ನಾವು ಈ ಪತ್ರಿಕಾಗೋಷ್ಠಿಯಲ್ಲಿದ್ದೇವೆ. ಬಹುಶಃ ಬಂಟ್ವಾಳ ತಾಲೂಕಿನಲ್ಲಿ ನಾವು ಕಳೆದ ಮೊಳಲಿ ದೇವಸ್ಥಾನಕ್ಕೆ ನಡೆಸಿದಂಥ ಹೊರೆಗಾಣಿಕೆಯ ವ್ಯವಸ್ಥೆಯು ಬಹಳ ಅದ್ಭುತವಾಗಿದ್ದು ಎಲ್ಲರ ಪಾತ್ರಕ್ಕೆ ಪ್ರಶಂಸೆಗೆ ಪಾತ್ರವಾಗಿತ್ತು. ಈ ರೀತಿಯಲ್ಲಿ ಚಂದ್ರಾಜ್ ಶೆಟ್ಟಿ ರಂಗೋಲಿ ಇವರ ನೇತೃತ್ವದಲ್ಲಿ ಅಂತಹದೇ ಒಂದು ಕಾರ್ಯಕ್ರಮವನ್ನು ಆಗಬೇಕು ಅಂತೇಳಿ ನಮ್ಮೆಲ್ಲರ ಅಪೇಕ್ಷೆ. ಬಂಟ್ವಾಳ ತಾಲೂಕಿನವರು ಇದಕ್ಕೆ ಬಹಳ ಪಾತ್ರ ಹೆಸರಾಂತವಾದ ಅಂತ ಹೇಳಿಕೆ ನಾನು ತುಂಬ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡಬೇಕು ಅಂತೇಳಿ ಸ್ವಾಗತ ಸಮಿತಿಯ ಪರವಾಗಿ ನಾನು ಎಲ್ಲರಲ್ಲೂ ಈ ಮೂಲಕ ಹೇಳಿಕೊಡುತ್ತೇನೆ. ಅದೊಂದು ಯಶಸ್ವಿ ಕಾರ್ಯಕ್ರಮ ಆಗಬೇಕು, ಮಾತೆಯ ಅನುಗ್ರಹ ನಮ್ಮ ಎಲ್ಲರಿಗೂ ಸಿಗಬೇಕು, ಎಲ್ಲರಿಗೂ ಇದರಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ತಾಯಿಯ ಒಂದು ಆಶೀರ್ವಾದ ಎಲ್ಲರಿಗೂ ಲಭಿಸ ನಡೆತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಅನ್ನ ಸಂತರ್ಪಣೆ ಮತ್ತು ಊಟ ಉಪಚಾರ ಎಲ್ಲ ರೀತಿಯ ಕಾರ್ಯಕ್ರಮಗಳು ಅಲ್ಲಿ ನಿರಂತರವಾಗಿ ನಡೀಲಿಕ್ಕಿದೆ. ಅದರ ಪೂರ್ವಭಾವಿಯಾಗಿ ಒಂದು ದೇವಸ್ಥಾನದ ಬ್ರಹ್ಮಕಲಶ ಅಂತ ಎಲ್ಲ ಕಡೆಯಲ್ಲಿ ವರಕಾರಣಕ್ಕೆ ಸಮರ್ಪಣೆ ಮಾಡುವಂಥ ಒಂದು ಕಾರ್ಯಕ್ರಮ ಇರ್ತದೆ. ಈ ವರಕಾರಣಿಕೆ ಕಾರ್ಯಕ್ರಮವೇ ಒಂದು ಎಲ್ಲ ಕ್ಷೇತ್ರದಲ್ಲಿ ಉತ್ತೇಜನ ಕೊಡುವಂಥದ್ದು ಮತ್ತು ಆ ಕ್ಷೇತ್ರದ ಎಲ್ಲ ಚಟುವಟಿಕೆಗಳಿಗೆ ಪೂರಕವಾದಂಥ ಮಾನಸಿಕವಾಗಿ ಬದ್ಧತೆಯನ್ನು ಉಳಿಸಿಕೊಳ್ಳತಕ್ಕಂಥ ಒಂದು ಔಚಿತ್ಯಪೂರ್ಣವಾದಂಥ ಕಾರ್ಯಕ್ರಮ. ಆ ನಿಟ್ಟಿನಲ್ಲಿ ನಮ್ಮ ಬಂಟ್ವಾಳ ತಾಲೂಕಿನಿಂದ ಮತ್ತು ವಿಟ್ಲ ಬೇರೆ ಬೇರೆ ಭಾಗದಿಂದ ಎಲ್ಲ ಬಂಟ್ವಾಳ ತಾಲೂಕಿನ ಎಲ್ಲ ಗ್ರಾಮಗಳು ಸೇರಿ ಈ ಒಂದು ಹೊರೆಕಾಣಿಕೆಯಲ್ಲಿ ಭಾಗವಹಿಸತಕ್ಕಂಥದ್ದು. ಬಂಟ್ವಾಳ ತಾಲೂಕಿನಲ್ಲಿರತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು, ಶಾಸಕರು, ಮಾಜಿ ಶಾಸಕರು, ಜನಪ್ರತಿನಿಧಿಗಳು, ಪಂಚಾಯತಿನ ಸದಸ್ಯರು, ಪಂಚಾಯತಿನಲ್ಲಿರತಕ್ಕಂಥವರು ಎಲ್ಲರೂ ಒಟ್ಟಿನಲ್ಲಿ ಶಾಲೆಯ ಅಧ್ಯಾಪಕ ಅಧ್ಯಾಪಕರು ಎಲ್ಲ ಸೇರಿ ನಡೆತಕ್ಕಂಥ ಒಂದು ಒಳ್ಳೆಯ ಇದೊಂದು ಹೊರೆಕಾಣಿಕೆ ಆಗಬೇಕನ್ನುವಂಥ ಚಿಂತನೆಯನ್ನು ಮಾಡಿಕೊಂಡು ಇವತ್ತು ಮಾಧ್ಯಮದವರನ್ನೆಲ್ಲ ನಾವು ಕರೆದಿದ್ದೇವೆ. ಮಾಧ್ಯಮದವರೆಲ್ಲ ಪ್ರೀತಿಯಿಟ್ಟು ಬಂದಿದ್ದಾರೆ. ಒಟ್ಟಿನಲ್ಲಿ ನಾಳಿನ ಈ ಹೊರೆಕಾಣಿಕೆ ಮೆರವಣಿಗೆ ಸುವಸ್ತುಗಳು ಹೇಗಿರಬೇಕು ಅಂತ ಹೇಳಿದರೆ, ಸಾವಯವ ಕೃಷಿಗೆ ಸಂಬಂಧಪಟ್ಟಂಥ ತರಕಾರಿಗಳು ಅಥವಾ ಬೇರೆ ಬೇರೆ ರೀತಿಯ ತರಕಾರಿಗಳನ್ನು ಕೂಡ ಸಮರ್ಪಣೆ ಮಾಡಬಹುದು. ಮತ್ತು ಹೊರಕಾಣಿಕೆ ಸುವಸ್ತಿನಲ್ಲಿ ಹಿಂಗಾರವನ್ನು ನಾಗಮಂಡಲದ ಮೊದಲನೇ ದಿವಸ ತಗೊಂಡು ಬಂದರೆ ಚೆನ್ನಾಗಿರ್ತದೆ, ಹಿಂಗಾರ ಮತ್ತು ಸಿಯಾಳವನ್ನು. ಬಾಕಿ ಎಲ್ಲ ಸಮರ್ಪಣೆಯನ್ನು ಆಯಾ ದಿವಸ ತಂದರೆ ಒಳ್ಳೆಯದು. ಸಿಂಗಾರ ಮತ್ತು ಸಿಯಾಳವನ್ನು ನಾವು ರಂಗೋಲಿಯಲ್ಲಿ ಅಲ್ಲಿ ತನಕ ತಂದುಕೊಡಲಿಕ್ಕೆ ಅವಕಾಶ ಆಗದವರಿಗೆ ಇಲ್ಲೇ ನಾವು ತಂದುಕೊಟ್ಟರೆ, ರಂಗೋಲಿಯಲ್ಲಿ ತಂದುಕೊಟ್ಟರೆ ಅದನ್ನು ನಾವು ಮುಟ್ಟಿಸುವಂಥ ವ್ಯವಸ್ಥೆ ಮಾಡ್ತೇವೆ. ಒಟ್ಟಿನಲ್ಲಿ ನಾಳಿನ ಈ ಒಂದು ಹೊರೆಕಾಣಿಕೆ ಸಮರ್ಪಣಾ ಕಾರ್ಯಕ್ರಮ ಒಂದು ಔಚಿತ್ಯಪೂರ್ಣವಾಗಿ ನಡೀಬೇಕು ಅನ್ನುವಂಥ ಸದುದ್ದೇಶದಿಂದ ನಾವೊಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಒಂದು ಯಾರು ಅಕ್ಕಿಯನ್ನು ಸಮರ್ಪಣೆ ಮಾಡ್ತಾರೆ ಅದು ಒಂದೇ ಬ್ರ್ಯಾಂಡಿದ್ದಾಗಬೇಕು ಅಂತ ನಾವು ಮೊದಲೇ ಸೂಚನೆಯನ್ನು ಕೊಟ್ಟಿದ್ದೇವೆ. ಆ ಪ್ರಕಾರ ಹೊರೆಕಾಣಿಕೆಯಲ್ಲಿ ಅಕ್ಕಿಯನ್ನು ತರುವಂಥದ್ದು. ಮತ್ತು ಈ ಸಲ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಕೂಡ ಕ್ಷೇತ್ರದಲ್ಲಿದೆ. ಏನಂತೇಳಿದರೆ ಇವತ್ತು ಭಾಳಷ್ಟು ಜಾಗದ ಕೊರತೆ ನಮ್ಮ ಕ್ಷೇತ್ರದಲ್ಲಿದೆ. ಇವತ್ತು ಎಷ್ಟೋ ಜನ ಆ ಜಾಗವನ್ನು ಮೊದಲು ಆ ಜಾಗ ಕೊಡಲಿಕ್ಕೆ ಯಾರೂ ಬದ್ಧರಾಗಿರಲಿಲ್ಲ. ಈಗ ಅದರಲ್ಲಿ ಕೂಡ ಎಲ್ಲ ಮಾತುಕತೆಯಾಗಿ ಎಷ್ಟೋ ಜಾಗಗಳು ಮಾತುಕತೆಯಲ್ಲಿ ಬಂದಿದೆ. ಅದಕ್ಕೆ ಈಗ ನಿಧಿ ಸಮರ್ಪಣೆ ಕಾರ್ಯಕ್ರಮ ಕೂಡ ಆಗಬೇಕನ್ನುವಂಥ ದೃಷ್ಟಿಯಲ್ಲಿ ಭೂದಾನ ಕಾರ್ಯಕ್ರಮ ಅಂತ ಒಂದು ಸೇವೆಯನ್ನು ಇವತ್ತು ಈ ನಾಗಮಂಡಲದ ಈ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ನಾವು ಮಾಡಿಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಭೂದಾನಕ್ಕೂ ಕೂಡ ಅಲ್ಲಿ ಅವಕಾಶ ಇದೆ. ನಮ್ಮ ವಿಟ್ಲದಿಂದ ನಮ್ಮ ಮಾಣಿಲ ಇದು ಬಂಟ್ವಾಳ ತಾಲೂಕಿನ ಈ ಹೊರೆಕಾಣಿಕೆಯಲ್ಲಿ ನಾವೆಲ್ಲ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಭೂದಾನಕ್ಕಿಂತ ಕೂಡ ಒಂದಿಷ್ಟು ಸಮರ್ಪಣೆ ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ಆ ಸಂದರ್ಭದಲ್ಲಿ ಹಮ್ಮಿಕೊಳ್ಳಬೇಕು. ಯಾರಾದರೂ ಅನುಕೂಲ ಇದ್ದವರೆಲ್ಲ ಸಾಧ್ಯ ಆದಷ್ಟು ಮಟ್ಟಿಗೆ ಭೂದಾನಕ್ಕೂ ಸಹಕರಿಸಿ ಆ ಹೊರೆಕಾಣಿಕೆಯ ಸಮರ್ಪಣೆಯ ಸಂದರ್ಭದಲ್ಲಿ ಭೂದಾನಕ್ಕೆ ನಾವು ದೇವರ ನಡೆಯಲ್ಲಿಯೇ ಅದಕ್ಕೆ ಆ ನಿಧಿಯನ್ನು ಸಮರ್ಪಿಸುವಂಥ ಕಾರ್ಯಕ್ರಮ ಈಗ ತಾನಲ್ಲಿ ನಡೀತಾ ಉಂಟು. ಎಷ್ಟೋ ದಾನಿಗಳು ಬಂದು ಭೂದಾನಕ್ಕೆ
ದುಡ್ಡನ್ನು ಕೊಡ್ತಾ ಇದ್ದಾರೆ, ಅದನ್ನು ದೇವರ ನಡೆಯಲ್ಲಿಯೇ ಸಮರ್ಪಣೆ ಮಾಡುವಂಥ ಕಾರ್ಯಕ್ರಮ ಕೂಡ ಅದನ್ನು ಕೂಡ ಇದರಲ್ಲಿ ನಾವು ಜೋಡಿಸಿಕೊಂಡಿದ್ದೇವೆ. ಮತ್ತು ಎರಡನೇದಾಗಿ ಒಟ್ಟಿನಲ್ಲಿ ಭಾವುಕತೆ ಮತ್ತು ಭಕ್ತಿಯ ಪರವಶ್ಯತೆಯೇ ಕಟೀಲು ಕ್ಷೇತ್ರದ ಮಾತನೆ ನಿಜವಾಗಿ ಹೇಳಬೇಕು ಅಂತ ಇದೆ. ಇವತ್ತು ಕಟೀಲಿನ ತಾಯಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ವ್ಯಾಪಿಸಿದಂಥ ಅವಳ ಮಹಿಮೆ. ಎಷ್ಟೋ ಭಕ್ತರು ಇವತ್ತು ತಾಯಿಯನ್ನು ಮೊರೆ ಹೋಗಿ ಅಲ್ಲಿ ಎಷ್ಟೋ ಕಷ್ಟಪಕಾರ್ಪಣ್ಯವನ್ನು ಬೇಡಿಕೊಂಡು ಎಷ್ಟೋ ಸೇವಾ ಮನೋಭಾವದಲ್ಲಿ ಸೇವೆ ಮಾಡ್ತಾರೆ. ಕ್ಷೇತ್ರದಲ್ಲಿ ಹಾಗು ಹೋಗುಗಳಲ್ಲಿ ಭಾಳಷ್ಟು ಸಂದರ್ಭೋಚಿತವಾಗಿ ವ್ಯತ್ಯಾಸಗಳಿರ್ಬೋದು. ಆದರೆ ವ್ಯತ್ಯಾಸಕ್ಕಿಂತ ಮುಖ್ಯ ನಮ್ಮ ದೃಷ್ಟಿಕೋನ ದೇವತಾ ಸೇವೆ ಮತ್ತು ನಮ್ಮ ಸಮರ್ಪಣಾ ಭಾವನೆ, ಅದನ್ನು ಮಾತ್ರ ನಾವು ನೋಡಿ ನಾವೆಲ್ಲರೂ ಸೇವೆ ಮಾಡಬೇಕಾದಂಥ ಔಚಿತ್ಯವು ಇರೋದರಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಹೊರೆಕಾಣಿಕೆ ಮೆರವಣಿಗೆಯಲ್ಲಿ ಸುವಸ್ತುಗಳನ್ನು ಆ ದೇವಿಗೆ ಅನ್ನ ಸಂತರ್ಪಣೆಗೆ ಸಮರ್ಪಿಸುವಂಥ ಈ ಕಾರ್ಯಕ್ರಮದಲ್ಲಿ ನಮ್ಮ ಬಂಟ್ವಾಳ ತಾಲೂಕಿನ ಎಲ್ಲ ಗ್ರಾಮಸ್ಥರು, ಎಲ್ಲ ಭಜನಾ ಮಂದಿರಗಳು, ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಪ್ರತಿಯೊಬ್ಬರು ಇದಕ್ಕೆ ಭಾಗವಹಿಸುವಂಥದ್ದು ಮುಖ್ಯ. ಹೊರೆಕಾಣಿಕೆಯಲ್ಲಿ ಭಾಗವಹಿಸುವುದು ಮಾತ್ರ ಅಲ್ಲ, ಬಂಟ್ವಾಳ ತಾಲೂಕಿನ ಪ್ರತಿ ಮನೆ ಮನೆಯಿಂದ ಆ ತಾಯಿಯ ಸನ್ನಿಧಿಯ ನಡೆಗೆ ಹೋಗಿ ಬ್ರಹ್ಮಕಲಶೋತ್ಸವದಲ್ಲಿ ಭಾಗವಹಿಸಿ ಸ್ವಯಂ ಸೇವಕರಾಗಿ ಅಥವಾ ಯಾವುದೇ ರೀತಿಯ ಸೇವೆಯನ್ನು ಮಾಡಿಕೊಂಡು ಕೊನೆ ಪಕ್ಷಕ್ಕೆ ಏನೂ ಕೊಡಲಿಕ್ಕೆ ಸಾಧ್ಯ ಆಗದವರು ಕೂಡ ಆ ತಾಯಿಯ ಪ್ರಸಾದವನ್ನು ಅಲ್ಲಿ ಬಂದು ಸ್ವೀಕಾರ ಮಾಡಿಕೊಂಡು ಅದರಲ್ಲಿ ಭಾಗವಹಿಸುವಂಥದ್ದು ಭಾಳಷ್ಟು ಮುಖ್ಯ. ಆ ನಿಟ್ಟಿನಲ್ಲಿ ಈ ಪ್ರಶ್ನೆಯನ್ನು ನಾವು ಕರೆದಿದ್ದೇವೆ. ಈ ನಿಟ್ಟಿನಲ್ಲಿ ವಿಶೇಷವಾಗಿ ಅಲ್ಲಿ ನಾಳ್ದು 22ರಿಂದ ಹೊರೆಕಾಣಿಕೆ ಪ್ರಾರಂಭ ಆಗುತ್ತೆ. 22ನೇ ತಾರೀಕು ಶಿರೂರು, ಅತ್ತೂರು, ಕೊಡೆತ್ತೂರು ಇಲ್ಲಿಯ ಹೊರೆಕಾಣಿಕೆ ಬೆಳಿಗ್ಗೆ ನಡೀತದೆ. ಸಾಯಂಕಾಲ ಮೂಡಬಿದ್ರೆ, ಗಿಡಿಗೆರೆ. 23ನೇ ತಾರೀಕಿಗೆ ಸಾಯಂಕಾಲ ಮಂಗಳೂರು. 24ನೇ ತಾರೀಕಿಗೆ ಬೆಳಿಗ್ಗೆ ಬಪ್ಪನಾಡು, ಉಳ್ಳಾಲ, ಇದು ಸಾಯಂಕಾಲ ಬಜಪೆ. 25 ಕಾಸರಗೋಡು, ಸುಳ್ಯ. 26 ಬಂಟ್ವಾಳ, ವಿಟ್ಲ. 27 ಸಾಲೆತ್ತೂರು, ಪುತ್ತೂರು. ಸಾಯಂಕಾಲ ಕಾವೂರು, ಕಳತ್ತೂರು. 28 ಉಡುಪಿ. 29 ಬೆಳ್ತಂಗಡಿ. ಈ ಇದನ್ನು ನಾವು ಇದಕ್ಕೆ ಲೀಸ್ಟಲ್ಲಿ ಈ ಪ್ರೆಸ್ ಮೀಟಲ್ಲಿ ಸೇರಿಸ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದರೆ ಇದೀಗ ಎಷ್ಟೋ ಗ್ರಾಮಕ್ಕೆ ಗೊತ್ತಿರದೇ ಇರಬಹುದು, ಎಷ್ಟೋ ಇದು ಮನೆ ಮನೆಗೆ ಗೊತ್ತಾಗುವಂಥ ಕೆಲಸ. ಪ್ರೆಸ್ ಮೀಟಲ್ಲಿ ಈ ಟೈಮ್ ಟೇಬಲನ್ನು ನೀವೆಲ್ಲ ಹಾಕುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ ಅನ್ನುವಂಥ ದೃಷ್ಟಿಯಲ್ಲಿ ನಾವು ಹೇಳ್ತಾ ಇದ್ದೇವೆ. ಇದು ಬಂಟ್ವಾಳ ತಾಲೂಕಿನ ಹೊರೆಕಾಣಿಕೆ ಮೆರವಣಿಗೆ ಪ್ರೆಸ್ ಮೀಟ್ ಆದರೂ ಈ ಒಂದು ಮಾಹಿತಿಯನ್ನು ಮಾಧ್ಯಮ ಮಿತ್ರರು ಎಲ್ಲ ಕಡೆ ಕೊಡುವಂಥದ್ದು ಅಗತ್ಯವಿದೆ. ಒಟ್ಟಿನಲ್ಲಿ ಮನೆ ಮನೆಗೆ ಇದು ಮುಟ್ಟಬೇಕು. ಇವತ್ತು ಈ ಸಲದ ನಮ್ಮ ಕಟೀಲಿನ ಎಲ್ಲ ಕಾರ್ಯಕ್ರಮಗಳು ಸ್ವಲ್ಪ ತಡ ಆಗಿ ಮತ್ತು ಸಮಯ ಮೀರಿರೋದ್ರಿಂದ ಸರಿಯಾದ ಮಾಹಿತಿ ಮನೆ ಮನೆಗೆ ಮುಟ್ಟಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಈ ಲೀಸ್ಟನ್ನು ಕೂಡ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಇದರಲ್ಲಿ ಎಲ್ಲರೂ ಭಾಗವಹಿಸಬೇಕು. ಮತ್ತು ನಾಳ್ದಿನ ಹೊರೆಕಾಣಿಕೆ ಮೆರವಣಿಗೆ ನಾವು ಮಧ್ಯಾಹ್ನ 2:30 ಪ್ರಾರಂಭ ಮಾಡ್ತೇವೆ. ಬ್ರಹ್ಮಗುರು ನಾರಾಯಣ ಗುರು ಮಂದಿರದಿಂದ ನಾವು ಪ್ರಾರಂಭ, ಪೊಳಲಿ ದ್ವಾರ ತನಕ ನಾವು ನಡ್ಕೊಂಡು ಹೋಗೋದು. ಅಲ್ಲಿಂದ ವಾಹನದ ವ್ಯವಸ್ಥೆಯಲ್ಲಿ ಹೋಗುವಂಥ ವ್ಯವಸ್ಥೆ ಇದೆ. ಎಲ್ಲರೂ ಭಾಗವಹಿಸಬೇಕು ಮತ್ತು ಭಾಳಷ್ಟು ವಿಜೃಂಭಣೆಯ ಹೊರೆಕಾಣಿಕೆ ಮೆರವಣಿಗೆ ಆಗಬೇಕು ಅಂತ ನಮ್ಮ ದೃಷ್ಟಿಕೋನ ಇದೆ. ಹೋಗುವವರಿಗೆ ಹೋಗಿ ಬರಲಿಕ್ಕೆ ಬಸ್ಸಿನ ಉಚಿತವಾದಂಥ ಬಸ್ಸಿನ ವ್ಯವಸ್ಥೆ ಕೂಡ ಮಾಡಿದ್ದೇವೆ. ಯಾರಾದರೂ ಬರುವವರಿದ್ದರೆ ಬಸ್ಸಿನಲ್ಲಿ ಉಚಿತವಾಗಿ ಬಂದು ಆ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕು, ಅದಕ್ಕೆ ಬೇಕಾದಂಥ ಅನುಕೂಲತೆಯನ್ನು ಎಲ್ಲರೂ ಒದಗಿಸಿಕೊಡಬೇಕು. ಮುಂದಿನ ದಿವಸದಲ್ಲಿ ಆಗತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಒಳ್ಳೆ ರೀತಿಯಲ್ಲಿ ನಿರ್ವಹಿಸಲಿಕ್ಕೆ ಬೇಕಾದಂಥ ಧೀಮಂತಿಕೆಯನ್ನು ಎಲ್ಲರಿಗೂ ಆ ಕಟೀಲ್ ತಾಯಿ ಎಲ್ಲ ಭಕ್ತಾದಿಗಳಿಗೆ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಕ್ಷೇತ್ರಕ್ಕೆ ಆ ಸಂದರ್ಭದಲ್ಲಿ 270 ವಾಹನಗಳು ಹೊರೆಕಾಣಿಕೆ ರೂಪದಲ್ಲಿ ಅದೇ ರೀತಿ ಅಷ್ಟೇ, ಅದಕ್ಕಿಂತ ಹೆಚ್ಚು ಅಥವಾ ಕಡಿಮೆ ಕೂಡ ಆಗಬಾರ್ದು ಅಂತ ಪ್ರಯತ್ನ ಮಾಡಿದ್ದೇವೆ. ನೋಡಬೇಕು ಈ ಸಲದ ಇದು ಹೇಗಿರ್ತದೆ ಅಂತ. ಭೂದಾನಕ್ಕೆ ನಾವು ಸ್ವಾಮೀಜಿಯವರಿಗಾಗಲೇ 300,000 ರೂಪಾಯಿ ಹೇಳಿದ್ದೆ. ಬಂಟ್ವಾಳ ತಾಲೂಕು ಅಂತ ಹೇಳಬಹುದು, ಯಾಕಂದರೆ ಸ್ವಾಮೀಜಿಯವರೇ ಪ್ರಥಮ ಘೋಷಣೆ ಮಾಡಿರುವುದು ಭೂದಾನಕ್ಕೆ. ಅವರಿಲ್ಲೇ ಬಂಟ್ವಾಳ ತಾಲೂಕಿನ ಪ್ರಥಮ ಸಭೆಯಲ್ಲಿ ಒಂದು ಘೋಷಣೆ ಮಾಡಿದ್ದರು. ಆ ಬಂಟ್ವಾಳ ತಾಲೂಕಿನವರು ಏನಾದರೂ ಕಟೀಲಿನಲ್ಲಿ ಸಂಸ್ಕೃತವಾಗಿ ನೋಡುವಂಥ ರೀತಿಯಲ್ಲಿ ನಾವು ದಾನವನ್ನು ನೀಡಬೇಕು ಎಂಬುದು ಅವರ ಘೋಷಣೆ ಆಗಿತ್ತು. ಕೂಡಲೇ ಸ್ಪಂದಿಸಿದಂಥ ಸ್ವಾಮೀಜಿಯವರು 300,000 ರೂಪಾಯಿ ದೇಣಿಗೆಯನ್ನು ಭೂದಾನಕ್ಕೆ ಬಂಟ್ವಾಳ ತಾಲೂಕಿನ ಪರವಾಗಿ ಅವರು ಪ್ರಥಮ ಘೋಷಣೆ ಆಗಿತ್ತು. ಮತ್ತೆ ಭೂದಾನದ್ದು ಬ್ರಹ್ಮ ಕಲಶಕ್ಕೆ ಅದು ನಿಲ್ಲುವುದಿಲ್ಲ, ಇದು ಚಾಲನೆ ಮಾತ್ರ ಅಷ್ಟೇ. ಅದು ಯುಕ್ತ ಅದನ್ನು ಚಾಲನೆ ಮಾಡಿದೆ, ಅದು ಮುಂದಕ್ಕೆ ಹೋಗ್ತಾ ಉಂಟು. ಹೌದು, ಈಗ ಬೊಂಬಾಯಿಯವರು ಕೂಡ ಕೊಡುವವರಿದ್ದಾರೆ, ಬೇರೆ ಬೇರೆ ಜನಗಳಿಗೆ ಕೊಡ್ತಾ ಇದ್ದಾರೆ. ಯಾಕಂತೇಳಿದ್ರೆ ಈ ಬ್ರಹ್ಮ ಕಲಶ ಸಂದರ್ಭದಲ್ಲಿ ಅದನ್ನೊಂದು ಬೇರೆಯಾಗಿ ಭೂದಾನದ ಅದಕ್ಕೆ ಕೆಲವು ಕೆಲಸ ಉಂಟು. ಅವರ ಹತ್ರ ಮಾತಾಡಿ ಅವರ ಅಗ್ರಿಮೆಂಟ್ ಮಾಡಿ ಅವರ ಹೆಸರಲ್ಲೇ ತಾಯಿಗೆ ಈಗ
ಅದನ್ನು ಎಂತ ಮಾಡುದು ರಿಜಿಸ್ಟ್ರೇಷನ್ ಮಾಡಿಕೊಡುದು. ಹಾಗಾಗಿ ಅದು ಯಾರೆಲ್ಲ ಘೋಷಣೆ ಮಾಡಿದ್ದಾರೆ ಅವರು ಅದರ ನಂತರದ ದಿನಗಳಲ್ಲಿ ಅದನ್ನು ಭೂದಾನ ಮಾಡ್ತಾರೆ. ಮತ್ತು ಈಗ ತಾನೇ ನಾವು ಭೂದಾನದಲ್ಲಿ ಕೆಲವೊಂದು ದುಡ್ಡು ಬಂದದ್ದನ್ನು ನಾವು ಆ ಭೂ ಮಾಲೀಕರಿಗೆ ಕೊಟ್ಟಾಗಿದೆ. ಪೂರ್ಣ ಪ್ರಮಾಣದಲ್ಲಿ ಕೊಡಲಿಕ್ಕೆ ಆಗದಿದ್ದರೆ ಕೊಡುವಂಥದ್ದೆಲ್ಲ ಕೊಟ್ಟಿದ್ದೇವೆ. ಅದು ಅವರ ಸ್ಥಳ ಸಹ ನಮ್ಮ ಇದರಲ್ಲಿ ಬಂದಿದೆ. ಈಗ ನಾಳೆ ಬ್ರಹ್ಮ ಕಲಶಕ್ಕೆ ಅದನ್ನು ಉಪಯೋಗ ಮಾಡುವಾಗೆ ಆಗಿದೆ. ಈಗ ಉದಾಹರಣೆಗೆ ಅದರಲ್ಲಿ ಒಂದು ಎದುರಿನ ಒಂದು ಕಟ್ಟಡ ಉಂಟು ದುರ್ಗಾ ಭವನ ಅಂತ, ಅದು ಈಗ ಅದು ದೇವಸ್ಥಾನದ ಎದುರಿಗೆ ಇರುವಂಥದ್ದು. ಅದನ್ನು ನಾವು ಸುರಿಗೆ ಭಾಳಷ್ಟು ಪ್ರಯತ್ನ ಮಾಡ್ತಿದ್ದೆವು. ಅದೀಗ ಅವರು ಕೊಡುವ ಸ್ಥಿತಿಗೆ ಬಂದರೆ ಕೊಟ್ಟಿದ್ದಾರೆ. ಮೊನ್ನೆ 50 ಲಕ್ಷದಷ್ಟು ಎಲ್ಲ ದುಡ್ಡು ಕೊಟ್ಟಾಗಿದೆ. ಇನ್ನು ಅವರಿಗೆ 1.5 ಕೋಟಿ ನಾವು ಕೊಡಲಿಕ್ಕಿದೆ. ಆದರೆ ಬ್ರಹ್ಮ ಕಲಶದೊಳಗೆ ನಾವು ಅವ್ರಿಗೆ ಕೊಡಬೇಕು ಅಂತ ಸಹ ಇದೆ. ಅದು ಮಾತುಕತೆ ಆಗಿದೆ. ಹಾಗೆ ತುಂಬ ಜಾಗ ಇದೆ, ಅಲ್ಲಲ್ಲೇ ಜಾಗ ಇದೆ. ಇನ್ನು ನಾನು ಒಂದು ಜಾಗದ ವಿಷಯ ಹೇಳಿದ್ದು, ಈಗ ಸ್ವಲ್ಪ ಸ್ವಲ್ಪ ಪ್ರಮಾಣದ ದುಡ್ಡನ್ನು ಎಲ್ಲ ಜಾಗದವರಿಗೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟಾಗಿದೆ. ಅದನ್ನು ಪೂರ್ಣ ಪ್ರಮಾಣದಲ್ಲಿ ಸಂದೇಹ ಆಗಿದೆ. ಅದು ಪೂರ್ಣ ಪ್ರಮಾಣದಲ್ಲಿ ಸಂದೇಹ ಆಗಬೇಕು ಅಂತ ಹೇಳಿದರೆ ಸಂದರ್ಭ ಇರೋದು ಬ್ರಹ್ಮ ಕಲಶದೊಳಗೆ. ಅದಕ್ಕೆ ಇದಕ್ಕೆ ಜಾಸ್ತಿ ಒತ್ತು ಕೊಡುವುದು ನಾವು ಅಷ್ಟೇ. ಬ್ರಹ್ಮ ಕಲಶದೊಳಗೆ ಇದು ಈ ಟ್ರೆಂಡಲ್ಲಿ ಆದಷ್ಟು ಮಾಡಿದರೆ ನಮಗೂ ಒಳ್ಳೆಯದು. ಈಗ ನಾವೆಲ್ಲ ಕೆಲವರು ಜವಾಬ್ದಾರಿ ನಿಂತಿದ್ದಾರೆ ಸಚ್ ನಾವು ಎಲ್ಲ ಈ ಜಾಗದ ವಿಷಯದಲ್ಲಿ ಜವಾಬ್ದಾರರಾಗಿ ಇದ್ದೇವೆ ಅಲ್ಲಿ. ಇದು ಯಾಕಂತ ಹೇಳಿದರೆ ಇದು ದೇವಸ್ಥಾನದ ಅದು ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಇರೋದ್ರಿಂದ ಅಸ್ತಿತ್ವದಲ್ಲಿ ಇರೋದ್ರಿಂದ ಅಲ್ಲಿ ಭೂಮಿ ಖರೀದಿಗೆ ಅಲ್ಲಿ ದುಡ್ಡು ಸಿಗೋದಿಲ್ಲ. ಅದು ಒಳಗಿನ ಯಾವುದೇ ಅಭಿವೃದ್ಧಿಗೆ ಅದು ಉಪಯೋಗ ಆಗ್ತದೆ ಹೊರತು ಇದನ್ನು ಆಗೋದಿಲ್ಲ. ಇದು ಭಕ್ತರೇ ಮಾಡುವಂಥ ಕಾರ್ಯಕ್ರಮ. ಇದು ಲೀಗಲಿ ಎಲ್ಲ ಅದಕ್ಕೆ ಬೇಕಾದಂಥ ಪೂರಕವಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ನಾವು ಮಾಡ್ತಾ ಇದ್ದೇವೆ. ಈಗ ತಾನೇ ದುಡ್ಡು ಕೊಟ್ಟಿದ್ದೇವೆ. ದುಡ್ಡು ಬಂದಾಗೆ ಬಂದಾಗ ನಾವು ಕೊಡ್ತಾ ಇದ್ದೇವೆ ಕೂಡ. ಈಗ ದುಡ್ಡು ಬಂದದನ್ನು ಅಲ್ಲಿ ಇಟ್ಕೊಡಲಿಲ್ಲ. ಬಂದ ದುಡ್ಡನ್ನು ಆಯಾ ಜಾಗದವರನ್ನು ಕರೆದು ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಕೊಡಲಿಕ್ಕೆ ಆಗದರೂ ಅದನ್ನೆಲ್ಲ ಕೊಡ್ತಾ ಇದ್ದೆ. ಅದಕ್ಕೋಸ್ಕರ ನಾನು ಇಂತ ಹೇಳೋದು ಅಂತ ಹೇಳಿದ್ರೆ ಬ್ರಹ್ಮ ಕಲಶದೊಳಗೆ ಆದಷ್ಟು ಈ ದುಡ್ಡು ಬಂದು ಅದನ್ನು ಅವರಿಗೆ ಕೊಡುವಾಗೆ ಆಗುವಂಥ ವ್ಯವಸ್ಥೆಯನ್ನು ನಾವು ಮಾಡೋದು ಭಾಳಷ್ಟು ಅವಶ್ಯಕತೆ ಇದೆ ಅನ್ನುವ ದೃಷ್ಟಿಯಲ್ಲಿ ಭೂದಾನ ಸೇವೆ ಅಂತ ನಾಳ್ದು ಅಲ್ಲಿ ಕೌಂಟ್ರಲ್ಲಿ ಸಹ ಆ ಸೇವೆಗೆ ವಿಸಿಟ್ ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನು ನಾವು ಬೇಕಾದಾಗೆ ಮಾಡ್ತೇವೆ. ಅಂತೂ ಇದರಲ್ಲಿ ಯಾವುದೇ ಒಂದು ಗೊಂದಲ ಆಗದಂಥ ರೀತಿಯಲ್ಲಿ ನಾವೆಲ್ಲ ಜಾಗರೂಕರಾಗಿದ್ದೇವೆ. ತಾಯಿಗೆ ಪ್ರತಿಯೊಬ್ಬ ಭಕ್ತನ ಒಂದೊಂದು ಕೈ ಕೂಡ ಆ ಭೂದಾನಕ್ಕೆ ವಿನಿಯೋಗ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಅದು ಉಂಟು. ಅವರವರ ಶಕ್ತಿಯಾನುಸಾರ ಶಕ್ತಿಯಾನುಸಾರ ಒಂದು ಸೆನ್ಸಿಗೆ 1 ಲಕ್ಷ ಇದ್ರೆ ಅದರಲ್ಲಿ 10 ಜನ ಕೊಡಿ 1 ಲಕ್ಷ ಕೊಡ ಕೊಡ್ಲಿಕ್ಕೆ ಅದರಲ್ಲಿ ಅವಕಾಶ ಉಂಟು. ಒಬ್ಬರಿಗೆ 1 ಎಕರೆ ಕೊಡ್ಲಿಕ್ಕೆ ಕೂಡ ಅವಕಾಶ ಉಂಟು. ಉದಾಹರಣೆಗೆ ಒಂದು ಅವರು ಶಾಶ್ವತವಾಗಿ ಹಾಕುವಂತ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಮಾಡಿ. ಅದು ಶಾಶ್ವತವಾದ ಹೆಸರು ಕೂಡ ಅವರ ಹೆಸರನ್ನು ಉಲ್ಲೇಖ ಆಗ್ತೇವೆ. ಎರಡನೇದಾಗಿ ಈಗ ಒಂದು 2-3 ಎಷ್ಟೋ ಜನ ದಾನಿಗಳಲ್ಲಿ ಈಗ ಮಾಡಿದ್ದಾರೆ. ಈಗ ತಾನೇ ಆಗಿದೆ. ಒಂದು ಕುಟುಂಬದ ಎಲ್ಲ ಸದಸ್ಯರು ಸೇರಿ ಇಷ್ಟು ಅಂತ ಮಾಡಿ ಅದು ಒಂದು ಕುಟುಂಬದ ಪರವಾಗಿ ಕೊಟ್ಟದ್ದಿದೆ. ಹಾಗೆ ಕುಟುಂಬದ ಹೆಸರಲ್ಲಿ, ಒಂದು ಮನೆತನದ ಹೆಸರಲ್ಲಿ ಅಥವಾ ಒಂದು ಸಂಸಾರದ ಹೆಸರಲ್ಲಿ ಕೂಡ ಇದನ್ನು ಮಾಡಲಿಕ್ಕೆ ಅವಕಾಶ ಇದೆ. ಆ ಸಂಸಾರಗಳು ಬಂದು ನಮ್ಮ ಮನೆಯ ಹೆಸರು ಇಂಥದ್ದು, ನಮ್ಮ ಮನೆ ಎಲ್ಲರ ಇದರಲ್ಲಿ ನಾವು ಕುಟುಂಬಸ್ಥರಾಗಿ ಕೊಡ್ತಾ ಇದ್ದೇವೆ ಅಂತ ಹೇಳಿದರೆ ಅದೇ ರೀತಿ ಅದನ್ನು ಉಲ್ಲೇಖ ಮಾಡಿ ಕೂಡ ಬರಿತೇವೆ. ಯಾಕಂದರೆ ಇದು ಶಾಶ್ವತವಾಗಿ ಉಳಿಯುವ ಸೇವೆ ಇದೆ. ಈಗ ಬೇರೆ ನಾವು ಯಾವ ಹೆಸರು ಸೇವೆ ಮಾಡಿ ನಾವು ಅಲ್ಲಿ ಸೇವೆ ಮಾಡಿತ್ತು ಪ್ರಸಾದ ತಿಕೊಂಡು ಅಲ್ಲಿ ಆ ದಿವಸ ಮರೆತು ಹೋಗುದು, ಇದು ಆಗಲ್ಲ. ಇದು ಶಾಶ್ವತವಾಗಿ ನಮ್ಮ ಜೀವಿತದ ಕೊನೆಯ ತನಕ. ಈಗ ನಾನು 3 ಲಕ್ಷ ಅಂತ ಹೇಳಿದರು, ನಾನು ಬೇರೆ ಸಹ ಪ್ರಯತ್ನ ಮಾಡ್ತಾ ಇದ್ದೇನೆ. ನಮ್ಮ ಕ್ಷೇತ್ರದಿಂದ ಇನ್ನಷ್ಟು ಪ್ರಯತ್ನ ಮಾಡ್ತಾ ಇದ್ದೇನೆ. ಅದು 5 ಲಕ್ಷ ಆಗ್ಬೋದು, 10 ಲಕ್ಷವೂ ಆಗ್ಬೋದು. ಅದು ಆದರೆ ಮೊನ್ನೆ ನಾನು ಅದನ್ನು ನಾನು ಘೋಷಣೆ ಮಾಡ್ತಿರಲಿಲ್ಲ. ಘೋಷಣೆ ಮಾಡಿದ ಅನಿವಾರ್ಯತೆ ನನಗೆ ಏನು ಹೆಸರು ಬೇಕು ಅಂತ ಇಲ್ಲ, ನಾನು ಘೋಷಣೆ ಮಾಡ್ತಿರಲಿಲ್ಲ. ಆದರೆ ನಾನು ಘೋಷಣೆ ಮಾಡಿದ್ದು ಇನ್ನಾದರೂ ಜನರಿಗೆ ಉತ್ಸಾಹ ಬಂದು ಅನಿವಾರ್ಯತೆ ದರ್ಶಿಯಲ್ಲಿ ನಾನು ಘೋಷಣೆ ಮಾಡಿದ್ದೆ. ಅದನ್ನು ನಾವು ಇನ್ನಷ್ಟು ನಾವು ಅದನ್ನು ಪ್ರಯತ್ನ ಮಾಡ್ತೇವೆ. ಬ್ರಹ್ಮ ಕಲಶ ತನಕ ಎಷ್ಟಾಗ್ತದೆ, ನಮ್ಮ ಪ್ರತಿಷ್ಠಾನದಿಂದ ಎಷ್ಟಾಗ್ತದೆ, ಅಷ್ಟನ್ನು ನಾವು ದೇವಿಗೆ ಸಮರ್ಪಣೆ ಮಾಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಅದಕ್ಕೋಸ್ಕರ ಎಲ್ಲ ಅಲ್ಲಿ ಸ್ಥಳ ಇಲ್ಲ. ಎರಡನೇದಾಗಿ ಅಲ್ಲಿಯೇ ಗಾಡಿಯ ಪೂಜೆ ಆಗುವಂಥದ್ದು, ಪ್ರತಿ ದಿವಸ ಒಂದು ಮೇಳದ ಆಟ ಅಲ್ಲಿಯೇ ಆಗುವಂಥದ್ದು, ಆಚೆಯಿಂದ ವ್ಯಾಪಾರಸ್ಥರ ಗೊಂದಲ, ಈಚೆಯಿಂದ ಅಲ್ಲಿ ನಿಲ್ಲಿಕ್ಕೆ ಸ್ಥಳ ಇಲ್ಲ, ನಮ್ಮ ಗಾಡಿ ಬಂದರೆ ಏನೇನೋ ಗೊಂದಲ ಅಲ್ಲಿ. ಅದು ಆ ವಾಚ್ಮ್ಯಾನ್ಗಳು ಅದಕ್ಕೆ ಶ್ರಮ ಪಡುವವರು, ರಾತ್ರಿ ಅವರು ತಗಲು ದುಡಿಯುವವರು, ಅವರಿಗೆ ಎಷ್ಟು ಕಷ್ಟ, ಎಷ್ಟು ಹಿಂಸೆ, ಎಷ್ಟು ಬೈತಿಂತ ಇದ್ರು ಅಂತ ಸ್ವತಃ ನಾನು ಅನುಭವಿಸಿ ನೋಡಿದ್ದೇನೆ. ಅದೆಲ್ಲ ನನಗೆ ನಾನು ಎಷ್ಟೋ ವರ್ಷದ ಇದು ಚಿಂತನೆ ಇದು, ಇವತ್ತಲ್ಲ, ಇವತ್ತು ನಿನ್ನೆ ಚಿಂತೆ. ಇಂಥ ಒಂದು ಸಂದರ್ಭ ಬರಬೇಕು, ಎಷ್ಟೋ ಸಂದರ್ಭ ಕಾಯ್ತಾ ಇದ್ದೇವೆ. ಆದರೆ ಆ ಸಮಯದಲ್ಲಿ ಕೆಲವರದ ಜಾಗದ ಬಗ್ಗೆ ನಾವು ಮಾತಾಡಿದ್ದೇವೆ ಕೂಡ, ಆ ಸಂದರ್ಭದಲ್ಲಿ ಆ ಸ್ಪಂದನೆ ಬರಲಿಲ್ಲ. ಈ ಸಲ ದೇವರ ದಯೆಯಿಂದ ಕೊಡಲಿಕ್ಕೆ ಕೊಡದವರು ಕೂಡ ನಾವು ಕೊಡ್ತೇವೆ ಅಂತ ಹೇಳುವಂಥ ಮನೋಭಾವದಲ್ಲಿ ಬಂದು ಮುಂದೆ ನಿಂತಿದ್ದಾರೆ. ಹೋದ ಸಲದ ಇದು ಬ್ರಹ್ಮ ಕಲಶದ ಸಂದರ್ಭದಲ್ಲಿ
ವಿಶ್ವನಾಥ್ ಶೆಟ್ಟರು ಪಡುಬಿದ್ರೆ ಅವರು ದೊಡ್ಡ ಮನಸ್ಸು ಮಾಡಿ ಎರಡು ಕುದುರಲ್ಲಿ ಆದಂಥ ಅಂದರೆ ಕುದುರಿನಲ್ಲಿ ಆಗಿದ್ದಂಥ ಉದ್ಭವ ಆದಂಥ ಸಾನ್ನಿಧ್ಯದಲ್ಲಿ ಆ ಒಂದು ಸಾನ್ನಿಧ್ಯವನ್ನು ಕಟ್ಟಿಕೊಳ್ಳಿಕ್ಕೆ ಎರಡು ಎಕರೆ 37 ಲಕ್ಷ 37 ಸೆನ್ಸ್ ಅದನ್ನು ದಾನವನ್ನು ಮಾಡಿದ್ದಾರೆ. ಅವರು ದುಡ್ಡು ಕೊಟ್ಟು ತಗೊಂಡು ಅದನ್ನು ದೇವಸ್ಥಾನಕ್ಕೆ ದಾನ ಮಾಡಿದ್ದಾರೆ. ನಾವು ಹೇಳೋದು ಈಗ ಸುತ್ತ ನಮಗೆ ಮುಕ್ತವಾಗಿ, ಮತ್ತು ಇನ್ನೊಂದು ವಿಷಯ ನಾವು ಅದಕ್ಕೂ ಒತ್ತು ಕೊಡ್ತಾ ಇದ್ದೇವೆ, ಅದು ಎಷ್ಟರ ಮಟ್ಟಿಗೆ ಆಗ್ತದೆ ಅಂತ ನಾವು ಪ್ರಯತ್ನವೇ ಅದು. ಅಲ್ಲಿ ಮತ್ತೆ ಅಲ್ಲಿ ಎದುರಿನಲ್ಲಿರುವಂಥ ಜಾಗದಲ್ಲಿ ಪುನಃ ಬಿಲ್ಡಿಂಗ್ ಅಂತೂ ಕಟ್ಟಲಿಕ್ಕೆ ನಾವು ಬಿಡುವುದಿಲ್ಲ. ಅದೆಲ್ಲ ಪಾರ್ಕಿಂಗ್ ವ್ಯವಸ್ಥೆಗೆ ಮತ್ತು ಅಲ್ಲಿಯ ಸಾವಕಾಶವಾದಂಥ ಅಲ್ಲಿ ಕಟೀಲು ದೇವರ ಆಟ ಆಡಲಿಕ್ಕೆ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಪೂಜೆಗೆ ಬಂದ ವಾಹನವನ್ನು ಅಚ್ಚುಕಟ್ಟಾಗಿದ್ದು ಪೂಜೆ ಮಾಡುವ ವ್ಯವಸ್ಥೆಗೆ ಇಷ್ಟಕ್ಕೆ ಮಾತ್ರ ಸೀಮಿತವಾಗಿ ನಾವು ಪಡ್ಕೊಳ್ಳೋದನ್ನು ಅದನ್ನು ಪುನಃ ಕಮರ್ಷಿಯಲ್ ಬಿಲ್ಡಿಂಗ್ ಮಾಡಿ ಅದರಲ್ಲಿ ಆಧಾರ ತೆಗೆವ ಅದಕ್ಕೆ ಆ ಪ್ರಮೇಯಕ್ಕೆ ನಾವು ಸಹ ಅವಕಾಶ ಕೊಡುವುದಿಲ್ಲ. ಅದನ್ನು ಪ್ರತಿ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ. ನಮಗೆ ತಾಯಿಯ ಸೇವೆಗೆ ಬಂದವರಿಗೆ ಮುಕ್ತ ಅವಕಾಶ ಆಗಬೇಕು. ಎರಡನೇದಾಗಿ ನಿಮಗೆ ಗೊತ್ತಿರ್ಬೋದು ಪೊಳಲಿ ಮತ್ತು ಕಟೀಲಿಗೆ ಇನ್ನು ವರ್ಷದಿಂದ ವರ್ಷಕ್ಕೆ ಭಕ್ತರು ಜಾಸ್ತಿ ಆಗೋದು, ವಾಹನ ಜಾಸ್ತಿ ಆಗೋದಲ್ಲದೆ ಅಲ್ಲಿ ಯಾವತ್ತೂ ಕಡಿಮೆ ಆಗಲಿಕ್ಕಿಲ್ಲ. ನೆನಪಿಟ್ಟುಕೊಳ್ಳಿ, ಇನ್ನು ಈ ವಾಹನ ಬರೋದು ಇನ್ನು ದುಪ್ಪಟ್ಟಾಗ್ತದೆ. ಆಗ ಅಲ್ಲಿ ಭಕ್ತರ ಪರದಾಡಿ ಕಟಿ ಅದು ಸಹ ನವರಾತ್ರಿಯ ಸಂದರ್ಭದಲ್ಲಿ ಅಲ್ಲಿ ಪಡುವಂಥ ಕಷ್ಟ ಭಕ್ತಾದಿಗಳು ಹೇಳಿ ಸುಖ ಇಲ್ಲ. ಎಲ್ಲೆಲ್ಲಿಂದ ಈಚೆ ಇಷ್ಟಿಷ್ಟು ಚಿಕ್ಕ ಮಕ್ಕಳನ್ನು ಬಂದು ಅಲ್ಲಿ ಗಾಡಿ ನಿಲ್ಲಿಸಿಕೆ ಸ್ಥಳ ಇಲ್ಲದೆ ಎಷ್ಟೋ ಕೊರಗು ಮರುಕಾಗುವಂಥ ಪರಿಸ್ಥಿತಿ ಇದೆ. ಅದಕ್ಕೋಸ್ಕರ ಇವತ್ತು ಉಸಿರಿರುವವರೆಗೆ ನಾವು ದೇವಿಯ ಸೇವೆಗೆ ಯಾವತ್ತೂ ಕಟಿಬದ್ಧರಾಗ್ತೇವೆ. ನಮಗೆ ಯಾವುದೇ ಈಗ ನಾವೆಲ್ಲ ಇಷ್ಟು ಜನ ಇದ್ದೇವೆ ಸಮಿತಿಯಲ್ಲಿ, ನಮಗೆ ಯಾವುದೇ ಹೆಸರಿನ ಕೀರ್ತಿ ಅಪೇಕ್ಷೆ ಇಲ್ಲ. ಕಟೀಲ್ ತುಂಬ ಅವಕಾಶಗಳು ಬಂದಿದೆ. ಒಬ್ಬರು ನಿನ್ನೆ ಒಬ್ಬರು 25 ಲಕ್ಷದ ತಕೊಂಡು ಬಂದು ಕೊಟ್ಟಿದ್ದಾರೆ. ಪ್ರಕಾಶ್ ಬಂಜಾರ ಇಂಥದ್ದೆಲ್ಲ ತುಂಬ ದಾನಿಗಳು ಮುಂದೆ ಬರ್ತಾ ಇದ್ದಾರೆ. ಬಾಂಬೆಯಿಂದ ಸಹ, ಬ್ಯಾಂಗ್ಳೂರಿನಿಂದ ಸಹ ಎಲ್ಲ ಕಡೆ ಒಟ್ಟಿನಲ್ಲಿ ನಮಗೆ ಒಟ್ಟಿನಲ್ಲಿ ಕಟೀಲಲ್ಲಿ ಬರುವ ಭಕ್ತರಿಗೆ ಯಾವುದೇ ತೊಂದರೆ ಆಗದಂತೆ ವಾಹನಕ್ಕೆ ಮತ್ತು ಅಲ್ಲಿ ಅದು ಸಹ ದುಡಿತಾ ಇರುವವರು ಆ ವಾಚ್ಮ್ಯಾನ್ಗಳು ಪಡುವ ಕಷ್ಟ ನೋಡಿದರೆ ಅವರಿಗೆ ಬೆಳಗತ್ತದಿಂದ ರಾತ್ರಿವರೆಗೆ ಹಿಂಸೆ. ಎಷ್ಟು ಜನರ ಬೈಕ್ ಹೇಳ್ತಾ ಇದ್ದಾರೆ, ಎಷ್ಟು ಜನರ ನೋವನ್ನು ತೆಗೊಳ್ತಾ ಇದ್ದಾರೆ. ನಮಗೆ ಅಂಥವರ ಸೇವೆ ಅರ್ಥವಾಗುವುದಿಲ್ಲ. ಈಗ ನೀವು ಗಮನಿಸಿ ಎಲ್ಲ ಕಡೆ ಬ್ರಹ್ಮಕಲಶ ಆಗ್ತದೆ. ಅಲ್ಲಿ ದುಡಿಯುವ ಈಗ ಮೊನ್ನೆ ಪೊಳಲಿಯಲ್ಲಿ ಆಯಿತು, ಅಲ್ಲಿ ಒಂದು ವಾಹನದ ವ್ಯವಸ್ಥೆಯನ್ನು ಮಾಡಿದ ಕಾರ್ಯಕರ್ತರ ಪರಿಶ್ರಮ, ಅವರಿಗೆ ಯಾವುದೂ ಇಲ್ಲ, ದೇವಿಯ ದರ್ಶನ ಕೂಡ ಇಲ್ಲ. ಹಾಂ, ಇವರ ಜವಾಬ್ದಾರಿ ಅದು ಅದರಲ್ಲಿ ನಡೀತಾ ಇದೆ. ನಾವು ಗ್ರಹಿಸಬೇಕು ಅವರ ಸೇವೆಯನ್ನು. ನಾವು ಯಾರು ಗಮನಿಸಿ ಮೊನ್ನೆ ನಾಣ್ಯದಲ್ಲಿ ಆಯಿತು, ಅಲ್ಲಿ ಆ ಕಾರ್ಯಕರ್ತರೊಂದು ಪರಿಶ್ರಮ, ಒಂದು ವಾಹನದ ಅಚ್ಚುಕಟ್ಟು ಏನು ಎಷ್ಟು ಚೆನ್ನಾಗಿ ಮಾಡ್ತಾರಂತ ಹೇಳಿದರೆ ಅವರಿಗೆ ಯಾವುದಿಲ್ಲ ಪಾಪ. ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಕೊನೆಗೆ ದೇವರ ದರ್ಶನ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂಥ ಪರಿಸ್ಥಿತಿ. ನಾವು ಅಂಥವರನ್ನು ನಾವು ಈಗ ಕಟೀಲನ್ನು ನನ್ನ ದೊಡ್ಡ ನೋವು ಅದೇ ದೇವಸ್ಥಾನ ಸರ್ಕಾರ ಅಲ್ಲ, ದೇವಸ್ಥಾನ ದೇವಸ್ಥಾನಕ್ಕೂ ಉಪಯೋಗ ಆಗುತ್ತೆ ಅದು. ಈಗ